ಅವನ ನಂತರ ಹೋರಾಟ ಬಂದ ಅರ್ಥ ಆಗ್ತದೆ ಮುಂದೆ ಒಂದು ದಿನ ನಿಕ್ಕ ಬೀಡಿದ ಕಂಪನಿ ಅದೇ ಅನ್ನಲ್ಲ ಅಯ್ಯೋ ಒಂದು ತೊಡತ್ತ ಆಯ್ತು ಏತ್ ಜನಕ್ ಮಂಡೇ ಚಾವು ನಾನು ನಿಂಕ ಗಾಯದಪ್ಪ ಬರ್ತ ಅಂದ್ರು ಎಲ್ಲ ಸಾಧಿಸಿ ನಿಜವಾದ ಪಾಂಡಾಗ ಯಾನು ಬೀಡಿ ಕಟ್ಟುಜಿ ಆ ಪಿಎಂ ಮಟ್ರಲ್ಲ ಯಾರ ಲಕ್ ಬೀಡಿ ಕಟ್ಟುಜೇರ್ ಸಂಘದ ಅಧ್ಯಕ್ಷರ ಬೀಡಿ ಕಟ್ಟುಜೇರ್ ಕರ ಒಂತಾಣಲ ದಂಪ್ರ ಜನಕ್ಕೆ ಉಪಕಾರ ಆಳವನ್ನು ಪಂಚನ ದೃಷ್ಟಿಕೊಂಡು ನಿಂಕ ಈ ಹೋರಾಟ ಜತನ ಪಿಎಂ ಮಟ್ರ ವಕೀಲರು अरे नम पात तुम्हारा दृष्टिकोण अर्थम गायफन अकल बदक संबंध प्रति बदक संबंध राजकीय संबंध प्रति तीर्मानापने राजकीय भागवादीप इज करे बिल आदिप प्रति आना राजकीय बदक संबंध अणदे बंदा ओट को नम तप ऐन तपलवा बिन्े आना सम्मान तुम बारे कुंत समय उपहार अंत नमे उसे बारे आस्पत्र बर्त बारी नोते आ साल को कटमते योचना नम बदकी नम योचने प्राण समेत सैप आ बदक जीवन नम समाज मल्त बंद नम अर्थी अर्थ मल्त बदको अंशे विचार सदर्भ फलंद इन नम गंजे एकड़े बंदे कड़प ऐर संबंध पटद कंपनी बुड़दीर मनसिंदन कोज कल अंत अदे रीति बीड़ी उपनकल बच्चे ना इंसान कईगारिके बंद मलपड़ो मनस्थिति दाखले मूल वो चक्की मलतने कुछ चक्की मलत बीड़ी वापस अंत बीड़ी कार्मिक बीड़ी वर्प जो सुलाबड़ कंपनी मुझे उपिन कंपनी मुझे सुलाबड़ खतरनाक कंपनी दाखल बंदा मुझे लेबर लेबर दाखल उपिन लेबर दाखल इतना जन सैन पाड़ी कुलियर एंकल के बेत कंपनी के अंड या दूते पापदे बड़ा पी तेनाजे कृत बंजी इज तेन मल्ला पी तेना अब अर्थ उल्लान अर्थम पापद तिंदेना अये बड़ा मल्ला तिंदा मर्द उत्ति कंपनी अर्थम दाय बंदा आ रात्र आकड़े पुड़ अक्ल रात्र सैन मंड निखल मनस्थित निखल अर्थम निखल नाचिक मान मर्याज पूरा बुड़ता कंपनी बीड़ी को मोदी
ಕಂಪನಿ ಅಕ ಬೀಡಿ ತಂದು ಮಂಜರೆ ಓಲೇಲ ಹಂಗಿಡೆ ಪೋದು ಬೀಡಿ ಕಾರ್ಮಿಕರ ಕಡೆ ಬೀಡಿ ಪತಂದು ಅಕಲಿಗೆ ಕಂಪನಿ ಅಕಲಿಗೆ ನಿಕ್ಲಂಚ ಸಹಕಾರ ಕೊಡ್ತಾರ ಅವ್ವೇನಿ ಅಕಲಿಗೆ ತಿರ್ಕದ ಮತ್ತರ ಸಾಧ್ಯತ ಮಂತೆಲಿ ಕರ್ತಂತ ಅಕ ತಿರ್ಕದ ಮತ್ತರ ಕಾರಣ ಇಂದೆ ದಾಯಿ ಬಂದಿತ್ತಂದ ನಿಕಲ ಒಂದು ಸಂದರ್ಭ ತಪ್ಪು ಮಾಡ್ತಂದನೆ ನನಗೆ ತಪ್ಪು ಅವಕಾಶ ಮಾಡ್ತಕೊಂಡ ಮಾಡಿದಾರ ನಿಕಲ ಅರ್ಥ ಮಂತಡು ಗುತ್ತಿಗೆದಾರರಂತಲ್ಲ ಇನಿ ಕಂಪನಿ ಖಂಡಿತವಾದ ನಿಕಲೆ ಸಪೋರ್ಟ್ ಕಾರ್ಮಿಕರ ಕೊಂಡಪ್ಪಂದ ಕಂಪನಿ ಕೊಯಿ ರಾಪುಚಿ ದಾಯಿ ಬಂದಿತ್ತಂದ ನಿಕಲ ಬದುಕೋದು ನಾನಲ್ಲ ಕಾರ್ಮಿಕರ ಮೂಲ ಕಾರಣ ಐದ ವಿರೋಧಿಗಳು ನಾವಲ್ಲ ಇವರ ಪರವಾಗಿಯೇ ನಾವು ಇಲ್ಲಿವತ್ತು ಹೋರಾಟಕ್ಕೆ ಬಂದಿರುವಂತದ್ದು ಕಂಪನಿಯ ಒಳಗಡೆ ಕೆಲಸ ಮಾಡುವಂತಹ ಅದು ಗಣೇಶ್ ಬಿಡಿ ಫ್ಯಾಕ್ಟರಿ ಆಗಿರಲಿ ಸೌಖ್ಯನರ ಹೋಮ್ ಫ್ಯಾಕ್ಟರಿ ಆಗಿರಲಿ ಅದರ ಒಳಗಡೆ ಕೆಲಸ ಮಾಡುವರಾಗಿರಲಿ ಹೊರಗಡೆ ಕೆಲಸ ಮಾಡುವರಾಗಿರಲಿ ಯಾರೇ ಆಗಿರಲಿ ಒಂದು ಕಾನೂನಿಗೆ ಬದ್ಧವಾಗಿ ನಡೆಯಬೇಕು ಕಾನೂನು ತಪ್ಪಿ ನಡೆಯುವುದಂದ್ರೆ ನಮಗೆ ನಾವೇ ಒಂದು ಕಾನೂನು ಮಾಡ್ಕೊಳ್ಳೋದು ಅಂತಾದ್ರೆ ಈ ಸರ್ಕಾರ ಯಾಕೆ ಈ ಇಲಾಖೆಗಳು ಯಾಕೆ ಈ ಅಧಿಕಾರಿಗಳು ಯಾಕೆ ಆ ಪೊಲೀಸರು ಯಾಕೆ ಯಾರು ಅಗತ್ಯ ಇಲ್ಲ ನಮಗೆ ಬೇಕಾದಂತೆ ಮಾಡಬಹುದು ಇವತ್ತು ನಾವು ಒಂದು ಮೈಕ್ ಇಲ್ಲಿ ಇಡಬೇಕು ಅಂತಾದ್ರೆ ಪೊಲೀಸ್ ಹೋಗಿ ಲೈಸೆನ್ಸ್ ಕೇಳಿ ಪರ್ಮಿಷನ್ ಬರ್ಕೊಂಡು ಬಂದಿದ್ದೇವೆ ಆದ್ರೆ ಬಿಡಿ ಮಾಲಕರು ಇವತ್ತು ಕಾನೂನು ಪ್ರಕಾರ ಹೋಗ್ತಾ ಇದ್ದಾರ 2018 ಇಸಿಯಲ್ಲಿ ಏಪ್ರಿಲ್ ತಾರೀಕು 1ನೇ ತಾರೀಕಿನಿಂದ 1000 ಬೇಡಿಗೆ ಇಷ್ಟು 210 ರೂಪಾಯಿ ಕನಿಷ್ಠ ಕೂಲಿ ಪ್ಲಸ್ 4 ಪೈಸೆ ಆಗಿ ಏರಿಕೆಯಾದಂತ ಗ್ರಾಹಕ ಸೂಚ್ಯಂಕಕ್ಕೆ ತುಟ್ಟಿ ಬತ್ತೆ ಅಂತ ಹೇಳಿ ನಿಗದಿ ಮಾಡಿದೆ ಸರ್ಕಾರ ಸರ್ಕಾರದ ಕಾನೂನು ನನಗಿಲ್ಲ ಜಗನಾಥ್ಸೇನಿಯವರೇ ಅಲ್ಲ ಭಾರತ್ ಬೀಡಿ ದಂಗಳೇ ಅದು ಗುಜರಾತ್ ದಂಗಳಲ್ಲಿದ್ದೀರಿ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಭಾರತ ದೇಶದೊಳಗಿದ್ದೀರಾ ಅಲ್ಲ ಪಾಕಿಸ್ತಾನದವರ ನೀವು ಜಗದಾಕ್ಷಣಿಯವರು ಪಾಕಿಸ್ತಾನದವರು ಅಂತಾದ್ರೆ ಮೈಸೂರಲ್ಲಿ ಹಾಕಿದ್ದಾರೆ ಒಂದು ವೇಳೆ ನೀವು ಭಾರತೀಯರಾಗಿದ್ರೆ ಭಾರತದೊಳಗೆ ಇದ್ರೆ ಭಾರತದ ಕಾನೂನಿಗೆ ಗೌರವ ಕೊಡಿ ಭಾರತ ದೇಶದಲ್ಲಿರುವ ಕಾನೂನು ಪ್ರಕಾರ ಆಡಳಿತ ನಡೆಸಿ ನಿಮ್ಮ ಕಂಪನಿಯನ್ನು ಅದು ಬಿಟ್ಟು ನನಗೆ ಭಾರತವೂ ಬೇಕು ಕಾನೂನನ್ನು ಇರಬೇಕು ಅಂತ ಹೇಳುವಂತ ದುರಭ್ಯಾಸ ದುಷ್ಕೃತ್ಯ ಅದು ದೇಶದ್ರೋಹಕ್ಕೆ ಸಮ ಯಾರು ಹಾಳು ಮಾಡೋದಲ್ಲ ನಾವೇ ನಾವೇ ಹಾಳು ಮಾಡ್ತಾ ಇದ್ದೇವೆ ಒಂದೊಂದೇ ಬಟ್ಟುಕೊಂಡಿದ್ದೀವಿ ತೂತು ಇವನು ಮರ ಕೊಟ್ಟು ಸ್ವಲ್ಪ ಒಂದು ತೂತು ಮಾಡುವಂತದ್ದು ಆ ಬುದ್ಧಿಯನ್ನು ನಾವೆಲ್ಲರೂ ಮಾಡ್ತಾ ಇದ್ದ ಹಾಗೆ ನಮ್ಮ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ನಾವೆಲ್ಲರೂ ಕಾರಣ ಆಗ್ತಿದ್ದೇವೆ ಆದರೆ ಕಾರ್ಮಿಕ ವರ್ಗ ಅಂತ ನಾಶಕ್ಕೆ ಸಿದ್ಧರಿಲ್ಲ ಅಂತ ತೋರಿಸಿಕೊಳ್ಳಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ರಾಮಾಯಣದ ಒಂದು ಕಥೆ ಇದೆ ರಾಮಾಯಣ ಅಂದ್ರೆ ಈಗ ಬಾರಿ ಜನರಿಗೆ ಬರೀ ಇಷ್ಟ ಅಲ್ಲ ರಾಮಾಯಣದಲ್ಲಿ ಒಂದು ಕತೆ ವಾಲಿ ಸುಗ್ರಹರ ಕಾಳಗ ಅಂತೇಳಿ ವಾಲಿ ಸುಗ್ರಹರ ಕಾಳಗದಲ್ಲಿ ರಾಮಚಂದ್ರ ವಾಲಿಗೊಂದು ಬಾಣ ಬೆಳ್ಳಿಕುಂಟು ಮರದೇರಿಯಲ್ಲಿ ನಿಂತುಕೊಂಡು ರಾಮ ಒಂದು ಬಾಣ ಬಿಡ್ತಾನೆ ವಾಲಿಗೆ ಕೆಲವರಲ್ಲಿ ಹೇಳ್ತಾರೆ ರಾಮಚಂದ್ರ ದೇವರ ಸ್ಥಾನ ಕೊಟ್ಟಿದ್ದಾರೆ ಅದು ರಾಮಾಯಣಕ್ಕೆ ಹಿಂದಿಯಿಂದ ಈ ಬರೆಯಲ್ಲಿ ನಿಂತು ಬಾಣ ಬಿಟ್ಟ ಅಂತೇಳಿ ನನಗೆ ಈಗ ಈ ಗಣೆ ಪೀಡಿತ ಮಾಲಕರ ದುಷ್ಕೃತಿಗೂ ಕಾರಣ ಗೊತ್ತಾಯ್ತು ರಾಮ ಮಾಡಿದ್ದಾರೆ ಅಂತೇಳಿ ಯಾಕಂದ್ರೆ ಕಾನೂನು ಪಾಲನೆ ಇಲ್ಲದವ ಕಾನೂನು ಅಂದ್ರೆ ಏನು ಗೊತ್ತಿಲ್ಲದವ ಬುದ್ಧಿ ಇಲ್ಲದವರು ಮೆದುಳು ವರ್ಕ್ ಆಗದವರು ಅವೆಲ್ಲ ಪ್ರಾಣಿಗಳು ಒಂದು ಲೆಕ್ಕ ಈ ಪ್ರಾಣಿಗಳಿಗಿಂತ ಎದುರು ನಾವು ಬಾಣ ಬಿಟ್ಟರು ಒಂದೆ ಹಿಂದಿನ ಬಾಣ ಬಿಟ್ಟರು ಒಂದೆ ಅದು ಸಾಯಿದಿಂದ ಅತ್ತೆ ಹೊತ್ತದಕ್ಕೆ ಸತ್ತ ಮೇಲೆ ಗೊತ್ತಾಗುವುದು ಈಗ ನೀನಿಗೆ ಒಂದು ವೇಳೆ ರಾಮಚಂದ್ರಿಗೆ ಇರ್ತಿದ್ರೆ ನಿನಗೆ ಹಿಂದಿಂದೇ ಬಾಣ ಬರ್ತಿದ್ದ ಯಾಕಂದ್ರೆ ನಿನಗೆ ಕಾನೂನು ಇಲ್ಲ ನೀನು ಬುದ್ಧಿವಂತಿಗಿಲ್ಲ ಈ ದೇಶದ ರೀತಿ ನಿಮಗೆ ಗೊತ್ತಿಲ್ಲ ಯಾವನಿಗೂ ಗೊತ್ತಿಲ್ಲ ಈ ರೀತಿ ವಾಣಿ ಸುಗ್ರಹರ ಕಾಲಗಳಲ್ಲಿ ರಾಮನ ವಂಶಸ್ತ್ರ ನಾವೆಲ್ಲರೂ ಆದ್ರೆ ನೀವು ವಾಣಿ ವಂಶಸ್ತ್ರ ಆಗ್ತೀರಿ ಬಾ ಬಿಡಿ ಮಾಲಕರು ಯಾಕಂದ್ರೆ ನಮಗೆ ಯಾವಾಗ ಕೂಡ ಕಾನೂನು ಪ್ರಕಾರ ಹೋಗಿ ಗೊತ್ತು ಸತ್ಯ ಮಾತಾಡಿ ಗೊತ್ತು ಕೆಲವರು ಹೇಳ್ತಾರೆ ಸತ್ಯ ಆಗಬೇಕು ಹೋಗ್ತೇವೆ ಅಂತೇಳಿ ಇದ್ದಾರೆ ಈಗ ಹೇಳುವರು ಸತ್ಯ ಆಧಾರ ಬಾ ಸುಳ್ಳು ಆಧಾರಬೇಕು
ಅಂದ್ರೆ ಇವತ್ತು ಕನಿಷ್ಠ ಕೂಲಿ 1000 ಬೀಡಿಗೆ ಇವತ್ತಿನ ಇವತ್ತು ನಾನು ಇವತ್ತು ನಿಂತ ದಿವಸ ಇವತ್ತಿಗೆ 271 ರೂಪಾಯಿ 40 ಪೈಸೆ ಆಗಬೇಕು 1000 ಬೀಡಿಗೆ 271 ರೂಪಾಯಿ 40 ಪೈಸೆ ಆಗಬೇಕು ಆದ್ರೆ ದನಿಗಳು ಬರ್ತಾ ಇಲ್ಲ ಅದೇ ಹೇಳೋದು ನಾವು ದನಿಗಳು ಬರ್ತಾ ಇಲ್ಲ ಇವತ್ತು ಇವತ್ತು ಸರ್ಕಾರ ಕೊಡಿಸ್ತಾ ಇಲ್ಲ ನಮ್ಮ ಎಮ್ಮೆಲ್ಯೆಗಳಿದ್ದಾರೆ ನಮ್ಮ ಎಂಪಿಗಳಿದ್ದಾರೆ ನಮ್ಮ ಮಂತ್ರಿಗಳಿದ್ದಾರೆ ಇವರೆಲ್ಲರೂ ಕೂಡ ಅವರ ಸಂಬಳ ಜಾಸ್ತಿ ಮಾಡ್ಕೊಳ್ತಾರೆ ಬೇಕಾದ್ರೆ ಎಮ್ಮೆಲ್ಯೆಗಳು 25,000 ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದಾರೆ ಆದ್ರೆ ನನಗೆ ಓಟು ಕೊಟ್ಟ ಬೀಡಿ ಅಕ್ಕರಿಗೆ ನಿಗದಿ ಮಾಡಿದ ಮಜೂರಿ ಕೊಡ್ತಾ ಇಲ್ಲ 271 ರೂಪಾಯಿ ಮಜೂರಿ ಆಗಿದೆ ನಾವೇ ನಮ್ಮ ಸರ್ಕಾರ ಮಾಡಿದೆ ಈ ಸರ್ಕಾರ ಮಾಡಿದಂತ ಮಜೂರಿಯನ್ನು ಕಾರ್ಮಿಕರಿಗೆ ಕೊಡಿಸುವ ಜವಾಬ್ದಾರಿ ನನಗಿದೆ ಅದಕ್ಕಾಗಿ ನಾನು ಓಟು ಪಡ್ಕೊಂಡಿದ್ದೇನೆ ಅಂತ ಹೇಳುವಂತದ್ದು ಆ ಜ್ಞಾನ ಅವರಿಗಿಲ್ಲ ಬಹುಶಃ ನಿಮ್ಮನ್ನು ಕೂಡ ವಾಲಿಗಳ ಸಂತಾನಕ್ಕೆ ಸೇರಿಸಬೇಕಾಗ್ತದೆ ಬುದ್ಧಿ ಇರುವವನು ಪ್ರಾಣಿಗೆ ಸಮಾನ ಬುದ್ಧಿ ಇದ್ದರೆ ಮಾತ್ರ ಅಲ್ಲಿ ಮನುಷ್ಯ ಅಂತ ಹೇಳುದು ನಿಮಗೆ ಬುದ್ಧಿ ಇಲ್ವಾ ಓಟು ತಕ್ಕೊಂಡವ ಯಾರು ಓಟು ತಕ್ಕೊಂಡು ಅವರ ಕ್ರಿಯೆ ಮಾಡಬೇಕು ಅಂತ ಗೊತ್ತಬೇಕು ಕಾನೂನು ಪ್ರಕಾರ ಅವರಿಗೆ ಮಜೂರಿ ಕೊಡಿಸಬೇಕಾಗಿತ್ತು ಇಲ್ಲ ಕಾರ್ಮಿಕ ಮಂತ್ರಿ ಇದ್ದಾರೆ ಅವರು ಎಂದ ಶಿವರಾಮ್ ಹೆಬ್ಬಾರು ಅವರು ಯಾವುದೇ ಸರ್ಕಾರದ ಯಾರ ಮಂತ್ರಿ ಕಾಂಗ್ರೆಸ್ ಸರ್ಕಾರ ಇರುವವರು ಶಿವರಾಮ್ ಹೆಬ್ಬಾರು ಕಾರ್ಮಿಕ ಮಂತ್ರಿ ಈಗ ಬಿಜೆಪಿ ಸರ್ಕಾರ ಅವರೇ ಕಾರ್ಮಿಕ ಮಂತ್ರಿ ಅವರಿಗೆ ಪಕ್ಷ ಲೆಕ್ಕ ಇಲ್ಲ ನಾನು ಕಾರ್ಮಿಕ ಮಂತ್ರಿ ಆಗಬೇಕು ಇನ್ನು ನೆಕ್ಸ್ಟ್ ಇನ್ನೊಂದು ಸರ್ಕಾರ ಬಂದ್ರೆ ಅವರು ಅದಕ್ಕೂ ಹೋಗ್ಯಾರು ಅವ್ರಿಗೆ ಏನಿಲ್ಲ ಒಂದು ಲಾಡ್ಜ್ ಕೊಟ್ಟರಾಯ್ತು ಅವರೆಲ್ಲ ಹೋಗ್ತಾರೆ ಇಂಥ ಶಿವರಾಮ್ ಹೆಬ್ಬಾರ ಕೈಯಲ್ಲಿ ಇವರು ಕೂಡ ಲಾಡ್ಜ್ ಮಾಡಿಕೊಟ್ಟು ಯಾರೋ ಗೊತ್ತಿಲ್ಲ ಇನ್ನು ಯಾರೋ ಒಬ್ಬ ಗಣೇಶ್ ಬೀಡಿ ಮಾಲಕರು ಲಾಡ್ಜ್ ಮಾಡಿ ಶಿವರಾಮ್ ಹೆಬ್ಬಾರ ನೀನು ಕೂತ್ಕೊಳ್ಳಿ ನೀನೇನು ಹೇಳಬೇಕು ಅದೆಲ್ಲ ಕೊಡ್ತೇವೆ ಅವ್ರಿಗೆ ಕಾರ್ಮಿಕರಿಗೆ ಮಜೂರುಗೊಳಿಸಬೇಡಿ ಅಂತೇಳಿ ಅಂದ್ರೆ ಇವತ್ತು ಅಂದ್ರೆ ಇವತ್ತು ಎಷ್ಟು ಕೊಡ್ತಾ ಇದ್ದೀರಿ ನೀವು ಇವತ್ತು 40 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀರಿ 231 ರೂಪಾಯಿ ಮದುವೆ ಆಯ್ತು ನಿಮ್ಮ ಲೆಕ್ಕದಲ್ಲಿ ಅದನ್ನ 23 ರೂಪಾಯಿ 22 ರೂಪಾಯಿ ಇದಕ್ಕೋಯ್ತು ಹಂದಿಗೆ ಜಜ್ಮೆ 250 ರೂಪಾಯಿ ನೀವು ಇವತ್ತು ಕಾರ್ಮಿಕ ಕೊಡುವಂತ ಪರಿಸ್ಥಿತಿ ಅದು ಕೂಡ ಇರೋದು ಇನ್ನೂ ಕೊಡ್ಲಿಲ್ಲ ಒಂದು ತುಟ್ಟಿ ಮತ್ತೆ ಈಗ ಒಂದು ಹಜೂರು ಇನ್ನೂ ಕೂಡ ಮಾಲಕರು ಕೊಡ್ಲಿಲ್ಲ ಅಂದ್ರೆ ಎಷ್ಟು ಕಡಿಮೆ ಕೊಡ್ತೀವಿ ಹೇಳ್ತಾರೆ 170 ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ವರ್ಷ ತುಟ್ಟಿ ಮತ್ತೆ ಕೊಡ್ಲಿಲ್ಲ ಆ 40 ರೂಪಾಯಿ ಕೊಡ್ಲಿಲ್ಲ ನಾನು ನಿಮಗೆ ಕೇಳೋದು ಒಂದು ವೇಳೆ ನಿಮಗೆ ಬದುಕಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಕಂಗಳೇ ಎದುರಿಗೆ ಬಂದು ಕೇಳಿ ಅವ್ರು ಕೊಡ್ತಾರೆ ನಿಮ್ ಬಟ್ಟೆ ಹಿಡ್ಕೊಂಡು ಬನ್ನಿ ಕಾರ್ಮಿಕಿ ತಾಯಂದ್ರೆ ಯಾರಿಗೂ ಇಲ್ಲ ಅಂತ ಹೇಳುದಿಲ್ಲ ಅದು ಬಿಟ್ಟು ಅವರ ಬೆನ್ನಿಗೆ ಚೂರಿ ಹಾಕಿ ಅವರಿಗೆ ಮೋಸ ಮಾಡಿ ಅವರಿಗೆ ಕೊಡುವ ಮದುವೆಯನ್ನು ಕೊಡದೆ ನೀನು ಬರೀ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕೋದು ಬೇಡ ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಮಾಡೋದು ಬೇಡ ನಿಮ್ಮ ಮಕ್ಕಳನ್ನು ಫಾರ್ಮಿ ಕಳಿಸೋದು ಬೇಡ ನೀವು ಶೋರೂಮ್ಗಳನ್ನು ಮಾಡೋದು ಬೇಡ ಭಾರತ ಬಿಡಿಯರು ಶೋರೂಮ್ ಮಾಡಿದ್ದಾರೆ ಭಾರತ ಬಿಡಿಯರು ಕೇಸ್ ಮಾಡಿ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಸೆಲ್ ಬಿಸಾಡಿತು ಅದನ್ನು ಈಗ ಇನ್ನು ಬೇಡ ಈಗ ಗಣೇಶ್ ಮೀಡಿಯೋ ಮೊನ್ನೆ ಹೊಸತ್ತು ಈಗ ನಾನು ವಕಾಲತ್ತು ಹಾಕಿ ಬಂದದ್ದು ಗಣೇಶ್ ಮೀಡಿಯೋ ಕೇಸ್ ಮಾಡಿದ್ರು ಇನ್ನು ಗಣೇಶ್ ಮೀಡಿಯೋ ಎರಡು ಸಲ ಇದ್ದೀರಿ ಅಂತ ಹಾಕ್ತಾರೆ ಅವರು ಗುಜರಾತ್ ಮಾಡಿದ್ದಾರೆ 2-3 ಕಂಪನಿ ಸದರ್ ನಿಂದ ಬೇಡಿ ಟೆಲಿಫೋನ್ ಜೆಪಿ ಡಿಪಿ ಟಿ ಪಿ ಕೆ ಡಿಪಿ ಎಲ್ಲ ಇದ್ದಾರೆ ಇದೆಲ್ಲ ಆಗುವಾಗ ಇವರು ಯಾರು ನಾವು ಯಾರು ಇರುವುದಿಲ್ಲ ಅದರಿಂದ 20,000 ಕೆಲವರು ಸತ್ತಾಗ್ತದೆ ಅಲ್ಲಿ ಅಂದ್ರೆ ಈ ರೀತಿಯಲ್ಲಿ ಮೋಸ ಮಾಡ್ತಾ ಇರೋದು ಸರ್ಕಾರಕ್ಕೆ ಕಾಣ್ತಾ ಇಲ್ಲ ಯಾರು ಅನ್ಯಾಯ ಮಾಡ್ತಾ ಇರೋ ಆ ಅನ್ಯಾಯ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಕಾರ್ಮಿಕ ಇಲಾಖೆ ಇದೆ ಅದಕ್ಕೆ ಸೂಚನೆ ಕೊಡ್ತಾ ಇಲ್ಲ ಅಂತ ಸರ್ಕಾರ ಒಂದು ವೇಳೆ ಆ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ಒಂದು ಫೋನ್ ಮಾಡಿ ನೋಡಿ ಅಲ್ಲಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಅವರನ್ನೆಲ್ಲ ತೆಗೆದು ಒಳಗೆ ಹಾಕಿ ಅಂತೇಳಿ ಅದೂ ಮಾಡೋದಿಲ್ಲ